ನಮಸ್ಕಾರ ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬೆಂದು ಹೊಟ್ಟೆ ನೋವು ಹೊಟ್ಟೆ ಹುಣ್ಣು ಎದೆಯುರಿ ಆಸಿಡಿಟಿ ಗ್ಯಾಸ್ಟ್ರಿಕ್ ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬೆಂದು ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರ್ಜಿ ಅವರ ಬ್ರಹ್ಮರ್ಷಿ ಆನಂದ ಸಿದ್ದಿಪೀಠಂ ಸಂಸ್ಥಾನ ಮತ್ತು ಅಮೃತಬೆಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ ಲೋಕಾರ್ಪಣೆಯಾಗಿದೆ ಶೇಕಡಾ ನೂರಕ್ಕೆ ನೂರರಷ್ಟು ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಖಾಯಿಲೆಯ ನಿಯಂತ್ರಣಕ್ಕಾಗಿ ಇದೆ ಮಧುಮೇಹ ನಿವಾರಣಾ ಚೂರ್ಣ ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ ಖಂಡಿತವಾಗಿಯೂ ಕೊಂಡ್ಕೊಳ್ಳಿ ಎ ಬಿ ಪ್ರಾಪರ್ಟೀಸ್ ವೀಕ್ಷಕರೇ ಎ ಬಿ ಪ್ರಾಪರ್ಟೀಸ್ ವತಿಯಿಂದ ಈಗ ನೀಡಲಾಗ್ತಿದೆ ಇಪ್ಪತ್ತು ಮೂವತ್ತರ ನಿವೇಶನ ಕೇವಲ ಮೂರುವರೆ ಲಕ್ಷ ರೂಪಾಯಿಗಳಿಗೆ ಮಾತ್ರ ಸ್ಪಾಟ್ ಬುಕ್ಕಿಂಗ್ ಇದೆ ನೋಂದಣಿ ಕೂಡ ಉಚಿತ ಅಷ್ಟೇ ಅಲ್ಲದೆ ಈಗ ಇಪ್ಪತ್ತು ಮೂವತ್ತರ ನಿವೇಶನದ ಜೊತೆಗೆ ಮೂರು ಗ್ರಾಮ್ ಚಿನ್ನವನ್ನು ಕೂಡ ಉಚಿತವಾಗಿ ನೀಡ್ತಾ ಇದ್ದಾರೆ ಎ ಬಿ ಪ್ರಾಪರ್ಟೀಸ್ನವರು ಖಂಡಿತವಾಗಿಯೂ ಸಂಪರ್ಕಿಸಿ ಎ ಬಿ ಪ್ರಾಪರ್ಟೀಸ್ ಅಕ್ಷಯ ಗೋಲ್ಡ್ ಕಂಪನಿ ವೀಕ್ಷಕರೇ ನೀವು ಕಷ್ಟದಲ್ಲಿದ್ದಾಗ ಅಡವಿಟ್ಟಂತಹ ನಿಮ್ಮ ಚಿನ್ನವನ್ನು ಬಿಡಿಸಬೇಕು ಅಂತ ಅಂದರೆ ನಿಮ್ಮ ಚಿನ್ನವನ್ನು ಇಂದಿನ ಮಾರುಕಟ್ಟೆ ಬೆಲೆಗೆ ಮಾರಾಟ ಮಾಡಬೇಕು ಅಂತಂದರೆ ನಿಮ್ಮ ಚಿನ್ನವನ್ನು ಇಂದಿನ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ಮಾರಾಟ ಮಾಡಬೇಕು ಅಂತ ಅಂದರೆ ಈಗ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಶಾಖೆಗಳು ಇರುವಂತಹ ಅಕ್ಷಯ ಗೋಲ್ಡ್ ಕಂಪನಿಗೆ ಒಮ್ಮೆ ಭೇಟಿ ಕೊಡಿ ಮತ್ತು ಅರ್ಕ ದೀಪಂ ಸಮಸ್ಯೆ ಯಾವುದೇ ಇದ್ದರೂ ಸಹ ಇಲ್ಲಿದೆ ರಹಸ್ಯ ಪರಿಹಾರ ಮಾರ್ಗ ನಿಮ್ಮೆಲ್ಲ ಆರ್ಥಿಕ ಸಂಕಷ್ಟಗಳ ನಿಮ್ಮೆಲ್ಲ ಆರ್ಥಿಕ ಸಮಸ್ಯೆಗಳ ಬೆಳಕು ಅರ್ಕದೀಪಂ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಿ ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್ ದೀಪದ ಎಣ್ಣೆ ಈಗ ಪಾರಿಜಾತ ಸುವಾಸನೆಯೊಂದಿಗೆ ವೀಕ್ಷಕರೇ ಈ ದಿನದ ವಿಶೇಷತೆ ಏನು ವಿಶೇಷ ಅನುಷ್ಠಾನ ಯಾವುದು ದ್ವಾದಶ ರಾಶಿಗಳು ಹನ್ನೆರಡು ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಳೋಣ ಗುರುಜವರಿಂದ ಜೊತೆಗೆ ನಿಮ್ಮ ಸ್ವರ ತರಂಗದ ಮೂಲಕ ಮತ್ತು ನಿಮ್ಮ ಸ್ಪಷ್ಟವಾದ ಕಣ್ಣಿನ ರೇಖೆಗಳ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಕೂಡ ಗುರುಜಿಯವರು ತಿಳಿಸ್ಕೊಡ್ತಾರೆ ಇದರೊಂದಿಗೆ ಇನ್ನೂ ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿ ದಿನದಂತೆ ಇವತ್ತು ಸಹ ಗುರುಜಿಯವರಿಂದ ತಿಳ್ಕೊಳ್ಳೋಣ ಆದರೆ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ವೀಕ್ಷಕರೇ ಇದೇ ಬರುವ ಶನಿವಾರ ಅಂದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಡಾಕ್ಟರ್ ಮಹರ್ಷಿ ಆನಂದ್ ಘೋರ್ಷಿ ಅವರು ಒಂದು ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕೆ ಆಗಮಿಸ್ತಾ ಇದ್ದಾರೆ ಮಂಗಳೂರಿಗೆ ಬಹಳ ವಿಶೇಷವಾದಂತಹ ಕಾರ್ಯಕ್ರಮ ಅದು ವಿವೇಕ್ ಟ್ರೇಡರ್ಸ್ ವತಿಯಿಂದ ಹೊಸ ಮಳಿಗೆಯೊಂದನ್ನು ಪ್ರಾರಂಭ ಮಾಡಲಾಗ್ತಿದೆ ಈ ನೂತನ ಹೊಸ ರಿಟೇಲ್ ಮಳಿಗೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಡಾಕ್ಟರ್ ಮಹರ್ಷಿ ಆನಂದ್ ಘೋಷಿ ಅವರು ವಿವೇಕ್ ಟ್ರೇಡರ್ಸ್ ವತಿಯಿಂದ ಪ್ರಾರಂಭವಾಗ್ತಾ ಇರುವಂತಹ ಆಯುರ್ ವಿವೇಕ್ ನೂತನ ರಿಟೇಲ್ ಮಳಿಗೆ ಉದ್ಘಾಟನೆ ಆಗ್ತಾ ಇದೆ ಡಾಕ್ಟರ್ ಮಹರ್ಷಿ ಆನಂದ್ ಘೋಷಿ ಅವರಿಂದ ಇದೇ ಬರುವ ಶನಿವಾರ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಸುಮಾರು ನಾಲ್ಕು ಗಂಟೆ ಹೊತ್ತಿಗೆ ಸ್ಥಳ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜು ಮುಂಭಾಗ ಹಂಪನಕಟ್ಟೆ ಮಂಗಳೂರು ಮೊದಲಿಗೆ ವೀಕ್ಷಕರೇ ಹಂಪನಕಟ್ಟೆಯಲ್ಲಿ ಇರುವಂತಹ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜು ಮುಂಭಾಗದಲ್ಲಿ ವಿವೇಕ್ ನೂತನ ರಿಟೇಲ್ ಮಳಿಗೆ ಉದ್ಘಾಟನೆಯನ್ನು ನೆರವೇರಿಸ್ತಾರೆ ಡಾಕ್ಟರ್ ಮಹರ್ಷಿ ಆನಂದ್ ಗುಜವರು ಮತ್ತು ಅದೇ ದಿನ ಸಂಜೆ ಸುಮಾರು ಐದು ಗಂಟೆ ಹೊತ್ತಿಗೆ ಆಶೀರ್ವಚನ ಕಾರ್ಯಕ್ರಮ ಇರುತ್ತೆ ಮಂಗಳೂರಿನ ಕೊಡಿಯಾಲ್ ಬೈಲ್ನಲ್ಲಿ ಇರುವಂತಹ ಟಿ ವಿ ರಮಣ್ ಪೈ ಸಭಾಂಗಣದಲ್ಲಿ ಇಲ್ಲಿ ಮಂಗಲ್ಪಾಡಿ ನಾಮದೇವ ಶೆಣೈ ಅವರ ಸ್ಮರಣಾರ್ಥ ಗ್ರೀನ್ ಮಂಗಳೂರು ಯೋಜನೆ ಅಡಿಯಲ್ಲಿ ಆಯುರ್ವೇದಿಕ್ ಔಷಧಿ ಸಸ್ಯಗಳ ವಿತರಣೆ ಕಾರ್ಯಕ್ರಮ ಕೂಡ ನಡೀತಾ ಇದೆ ಇಲ್ಲಿ ಆಯ್ಕೆಯಾಗುವಂತಹ ಹತ್ತು ಜನರಿಗೆ ಡಾಕ್ಟರ್ ಮಹರ್ಷಿ ಆನಂದ್ ಕುರ್ಜಿಯವರೇ ತಮ್ಮ ಅಮೃತ ಹಸ್ತಗಳಿಂದ ಆಯುರ್ವೇದಿಕ್ ಔಷಧಿ ಸಸ್ಯಗಳ ವಿತರಣೆಯನ್ನು ಮಾಡ್ತಾರೆ ಖಂಡಿತವಾಗಿಯೂ ನೀವು ಭಾಗವಹಿಸ್ಬೋದು ಇಲ್ಲಿ ಮೊದಲು ಬಂದವರಿಗೆ ಆದ್ಯತೆ ಮತ್ತು ಸಂಜೆ ಐದು ಗಂಟೆ ಹೊತ್ತಿಗೆ ಟಿ ವಿ ರಮಣ್ ಪೈ ಸಭಾಂಗಣದಲ್ಲಿ ಆಶೀರ್ವಚನ ಕಾರ್ಯಕ್ರಮ ಇರುತ್ತೆ ಇಲ್ಲಿ ಆಶೀರ್ವಾದ ವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತವರಿಗೆ ಮತ್ತೊಂದು ಸದಾವಕಾಶ ಇದೆ ಆ ಅವಕಾಶ ಏನು ಅಂತ ನಿಮಗೆಲ್ಲ ಗೊತ್ತಿದೆ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಗುರುಶಿಯರು ಭೇಟಿ ನೀಡಿದಾಗ ಅಲ್ಲಿ ಅಮೃತ ಬಿಂದು ಅವರು ಒಂದು ಅಮೃತ ಬಿಂದುವಿನ ಸ್ಟಾಲ್ ಇರುತ್ತೆ ಇಲ್ಲಿ ಆಶೀರ್ವಚನ ಕಾರ್ಯಕ್ರಮ ನಡೆಯುವಂತಹ ಸಭಾಂಗಣದಲ್ಲಿ ಅಂದರೆ ಟಿ ವಿ ರಮಣ್ ಸಭಾಂಗಣದಲ್ಲಿ ಅಮೃತ ಬಿಂದು ಅವರ ಅಮೃತಬಿಂದು ಸ್ಟಾಲ್ ಇರುತ್ತೆ ಈ ಸ್ಟಾಲ್ಗೆ ನೀವು ಬಂದು ನಿಮ್ಮ ಹೆಸರುಗಳನ್ನು ಮೊದಲೇ ನೋಂದಾಯಿಸ್ಕೊಳ್ಬೇಕಾಗುತ್ತೆ ನೋಂದಾಯಿಸ್ಕೊಂಡ ನಂತರ ಇಲ್ಲಿ ಹತ್ತು ಜನರನ್ನು ಆಯ್ಕೆ ಮಾಡಲಾಗುತ್ತೆ ಆಯ್ಕೆ ಆಗುವಂತಹ ಹತ್ತು ಜನರಿಗೆ ಮಧುಮೇಹಿಗಳಿಗಾಗಿ ಇರುವಂತಹ ಸಕ್ಕರೆ ಖಾಲಿಯ ನಿಯಂತ್ರಣಕ್ಕಾಗಿ ಇರುವಂತಹ ಮಧುಮೇಹ ನಿವಾರಣಾ ಚೂರ್ಣ ಅಮೃತ ಬಿಂದು ಪ್ರಾಯೋಜಕರಿಂದ ಮಧುಮೇಹ ನಿವಾರಣಾ ಚೂರ್ಣನ ನೀಡಲಾಗುತ್ತೆ ಡಾಕ್ಟರ್ ಮಹರ್ಷಿ ಆನಂದ್ ಅವರ ಅಮೃತ ಹಸ್ತಗಳಿಂದ ಆಯ್ಕೆಯಾಗುವಂತಹ ಹತ್ತು ಜನರಿಗೆ ಖಂಡಿತವಾಗಿಯೂ ಭಾಗವಹಿಸಿ ಇಲ್ಲಿ ಕೂಡ ಮೊದಲು ಬಂದವರಿಗೆ ಆದ್ಯತೆ ಜಾಸ್ತಿ ಇರುತ್ತೆ ಹಾಗೆಯೇ ನೀವು ಸಂಪರ್ಕ ಮಾಡಬೇಕಾಗಿರುವಂತಹ ದೂರವಾಣಿ ಸಂಖ್ಯೆನ ನಾವು ಕೊಡ್ತೀನಿ ನೋಟೋನ್ ಮಾಡ್ಕೊಳ್ಳಿ ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂದು ಎರಡು ಮೂರು ಒಂಬತ್ತು ಮೂರು ಮೂರು ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂದು ಎರಡು ಮೂರು ಒಂಬತ್ತು ಮೂರು ಮೂರು ಈ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು ಕಾರ್ಯಕ್ರಮದ ಕುರಿತಾದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಮೊದಲಿಗೆ ಮಂಗಳೂರಿನ ವಿಶ್ವವಿದ್ಯಾನಿಲಯ ಕಾಲೇಜು ಮುಂಭಾಗ ಹಂಪನಕಟ್ಟೆಯಲ್ಲಿ ವಿವೇಕ್ ಟ್ರೇಡರ್ಸ್ ವತಿಯಿಂದ ಆಯುರ್ ವಿವೇಕ್ ನೂತನ ರಿಟೇಲ್ ಮಳಿಗೆ ಉದ್ಘಾಟನೆಯನ್ನು ನೆರವೇರಿಸುತ್ತಾರೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಅಲ್ಲಿ ಔಷಧಿ ಸಸ್ಯಗಳ ವಿತರಣೆಯನ್ನು ಮಾಡಲಾಗುತ್ತೆ ಇದಾದ ನಂತರ ಸಂಜೆ ಐದು ಗಂಟೆಗೆ ಮಂಗಳೂರಿನ ಕುಡಿಯಾಲ್ ಬೈಲ್ನಲ್ಲಿ ಇರುವಂತಹ ಟಿ ವಿ ರಮಣ್ ಪೈ ಸಭಾಂಗಣದಲ್ಲಿ ಗುರುಜವರ ಆಶೀರ್ವಚನ ಕಾರ್ಯಕ್ರಮ ಇರುತ್ತೆ ಇಲ್ಲಿ ಅಮೃತ ಬಿಂದು ಸ್ಟಾಲ್ನಲ್ಲಿ ನೀವು ನಿಮ್ಮ ಹೆಸರುಗಳನ್ನು ಮೊದಲೇ ನೋಂದಾಯಿಸ್ಕೊಳ್ಳಿ ಆಯ್ಕೆಯಾಗುವಂತಹ ಹತ್ತು ಜನರಿಗೆ ಮಧುಮೇಹ ನಿವಾರಣಾ ಚೂರ್ಣನ ಉಚಿತವಾಗಿ ನೀಡಲಾಗುತ್ತೆ ಖಂಡಿತವಾಗಿಯೂ ಭಾಗವಹಿಸಿ ಗುರುಜರನ್ನು ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳುವಂತಹ ಅದೃಷ್ಟವನ್ನು ನೀವುದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಇನ್ನು ನಿಮಗೆಲ್ಲ ಗೊತ್ತಿದೆ ವೀಕ್ಷಕರೇ ಸೊನ್ನೆ ಎಂಟು ಸೊನ್ನೆ ನಾಲ್ಕು ಒಂದು ಎರಡು ಒಂದು ಒಂಬತ್ತು 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 ಈ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿ ಗುರುಶ್ರ ಹತ್ರ ಮಾತಾಡ್ಬೋದು ಆದರೆ ಇಲ್ಲಿ ಒಂದು ಕರೆಗೆ ಒಬ್ಬರಿಗೆ ಮಾತ್ರ ಅವಕಾಶ ನಿಮ್ಮ ಸ್ವರದರಂಗ ಹೇಗಿದೆ ಅನ್ನೋದ್ರ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಶಿತ್ರ ತಿಳಿಸ್ಕೊಡ್ತಾರೆ ಗಾಬರಿ ಆಗದೆ ಆರಾಮಾಗಿ ಸ್ಪಷ್ಟವಾಗಿ ಮಾತಾಡಿ ಮತ್ತು ಟಿ ವಿ ವಾಲ್ಯೂಮ್ನ ಕಂಪ್ಲೀಟ್ ಆಗಿ ಮ್ಯೂಟಲ್ ಇಟ್ಟಿರಬೇಕು ಇನ್ನು ಜೈ ಕನ್ನಡ ಮಹರ್ಷಿವಾಣಿ ವಿಭಾಗ ಯುನೈಟೆಡ್ ಮ್ಯಾನ್ಷನ್ ಎಂಜಿ ರಸ್ತೆ ಪೋಸ್ಟ್ ಬಾಕ್ಸ್ ಸಂಖ್ಯೆ ಐದು ಒಂದು ಒಂಬತ್ತು ಒಂಬತ್ತು ಬೆಂಗಳೂರು ಒಂದು ಇಲ್ಲಿ ಪತ್ರದ ಜೊತೆಗೆ ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ ನಲ್ಲಿ ಇರುವಂತಹ ನಿಮ್ಮ ಕಣ್ಣಿನ ರೇಖೆಗಳು ಸ್ಪಷ್ಟವಾಗಿ ಕಾಣುವಂತಹ ರೀತಿಯಲ್ಲಿ ಭಾವಚಿತ್ರವನ್ನ ಕಳಿಸ್ಕೊಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಜರ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ಮನೆ ಹಾಗಿದ್ರೆ ಮಂಗಳವಾರದ ಈ ದಿನದ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ ಮೊದಲಿಗೆ ಗುರುಜರನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಶಿಯವರು ನನಗೆ ಹೇಗಿದ್ರೆ ಗುರ್ಜರ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ ಗುರ್ಜ ನಮಸ್ಕಾರ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ ನಮಸ್ತೆ ನಮಸ್ತೆಮ್ಮೆನ್ಹಾದೇವಾಯತ್ರಿಯಂಬಕಾಯಕಾಯ್ಞಕಾಲ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ ಸಾಮ್ರಸದಾಶಿವನ್ನ ಪ್ರಾರ್ಥನೆ ಮಾಡ್ತಾ ಶುಭ ಮಂಗಳವಾರ ಪ್ರತಿಯೊಬ್ಬರ ಜೀವನದಲ್ಲೂ ಯಶಸ್ಸಿರಲಿ ದೇವಸೇನಾ ಸಮೇತ ಸುಬ್ರಣೇಶ್ವರನ ಅನುಗ್ರಹ ಹಾಗೂ ಶಕ್ತಿ ದೇವತೆಯ ಅನುಗ್ರಹ ಮನೋಜವಂ ಆರುತದಲ್ಲೇ ವೇಗಂ ಚತೇಂದ್ರಿಯಂ ಬುದ್ಧಿಮತಾಂಬರಿಷ್ಠಂ ವಾತಾತ್ಪಜಂ ಭಾನುರದ ಮುಖ್ಯಂ ಶ್ರೀರಾಮದೂತಂ ಶಿರಸಾನುಭವಿ ಹೀಗೆ ಹನುಮನ ಕೃಪಾಶೀರ್ವಾದ ಸಹಿತ ಇವತ್ತಿನ ಇಪ್ಪತ್ತೇಳು ನಕ್ಷತ್ರ ಹನ್ನೆರಡು ರಾಶಿಗಳ ಮೇಲೆ ಪ್ರತಿಯೊಬ್ಬರಿಗೂ ಸಹಿತ ಇರಲಿ ಇವತ್ತು ತಾವು ಏನೆಲ್ಲ ಸಂಕಲ್ಪವನ್ನು ಮಾಡ್ತಿರೋ ಆ ಸಂಕಲ್ಪದಲ್ಲಿ ಸಾಕಷ್ಟು ಮಟ್ಟಿಗೆ ಆಯಾ ಸಂಕಲ್ಪಗಳು ಪರಿಪೂರ್ತಿಯಾಗಿ ಸಿದ್ಧಿಯಾಗುವಂತಹ ಕಾಲ ಹಾಗೆ ಇನ್ನೇನು ಸಂಭವಿಸ್ತಿರ್ತಕ್ಕಂಥ ಮುಂದೆ ಆಗಮನ ಆಗ್ತಿರ್ತಕ್ಕಂಥ ಅಮಾವಾಸ್ಯೆ ಎಂದು ಸಂಭವಿಸುವಂತಹ ಗ್ರಹಣ ಗ್ರಹಣದ ಬಗ್ಗೆ ತಿಳ್ಕೊಳ್ಬೇಕಾದಂಥ ವಿಚಾರಗಳಿದೆ ಇಪ್ಪತ್ತೇಳು ನಕ್ಷತ್ರ ಹನ್ನೆರಡು ರಾಶಿಗಳಲ್ಲಿ ಒಂದಷ್ಟು ರಾಶಿ ಒಂದಷ್ಟು ನಕ್ಷತ್ರಗಳಿಗೆ ಈಗ ಸಂಭವಿಸುವಂತಹ ಗ್ರಹಣದ ಫಲದಿಂದ ಗ್ರಹಣದ ಮುನ್ಸೂಚನೆಯೇ ಸಾಕಷ್ಟು ವಿಭಿನ್ನವಾಗಿದೆ ಈಗಾಗಲೇ ಸಾಕಷ್ಟು ಅದರ ಸಮಸ್ಯೆಗಳನ್ನು ಹೊತ್ತು ನೋವು ಅನುಭವಿಸ್ತಿರ್ತಕ್ಕಂಥವರು ಸಾಕಷ್ಟು ಜನ ಇದ್ದಾರೆ ಮೊದಲೇ ಸಂಕಷ್ಟದಲ್ಲಿದ್ದಾರೆ ಆ ಕಷ್ಟದಲ್ಲಿ ಕಷ್ಟಕ್ಕೆ ಮತ್ತಷ್ಟು ಕಷ್ಟ ಸೇರುವಂಥ ಮಟ್ಟಿಗೆ ಈಗಿನ ಈಗ ಬರ್ತಿರ್ತಕ್ಕಂಥ ಸಂಭವಿಸುವಂತಹ ಗ್ರಹಣ ಇದೆ ಹಾಗಾಗಿ ಬರ್ತಕ್ಕಂತಹ ಗ್ರಹಣ ಕಾಲದಲ್ಲಿ ಮುನ್ನೆಚ್ಚರಿಕೆಯನ್ನು ಹೇಗೆ ವಹಿಸಬೇಕು ಯಾವ ಪ್ರಕಾರವಾದಂತಹ ಅನುಷ್ಠಾನವನ್ನು ಕೈಗೊಂಡರೆ ನಮ್ಮ ಬರ್ತಕ್ಕಂತಹ ಗ್ರಹಗತಿಗಳಲ್ಲಾಗುವಂಥ ವ್ಯತ್ಯಾಸಗಳು ಸಂಭವಿಸುವಂತಹ ತೊಂದರೆಗಳು ಅಥವಾ ಈ ಗ್ರಹಣ ಫಲದಲ್ಲಾಗುವಂತಹ ಲಾಭ ನಷ್ಟಗಳು ಈ ಗ್ರಹಣದಿಂದ ಉಂಟಾಗುವಂತಹ ಸಮಸ್ಯೆಗೆ ಪರಿಹಾರ ಏನು ಇದರ ಬಗ್ಗೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮುಂಬರ್ತಕ್ಕಂತಹ ದಿನಗಳಲ್ಲಿ ಬಹಳ ಸ್ಪಷ್ಟ ರೀತಿ ನಾನು ತಿಳಿಸ್ಕೊಡ್ತೇನೆ ಯಾಕೆಂದರೆ ಯಾವುದೇ ಒಂದು ಗ್ರಹಣಗಳಾದರೂ ಒಂದಷ್ಟು ಸೂಕ್ಷ್ಮಗಳನ್ನು ಹೇಳುತ್ತೆ ಆದರೆ ಈ ಬಾರಿ ಸಂಭವಿಸುವಂಥ ಗ್ರಹಣ ಒಂದಷ್ಟು ಸಮಸ್ಯೆಯೇ ಸಾಕಷ್ಟು ಇದೆ ಆ ಸಮಸ್ಯೆಗಳಿಂದ ಒಂದಷ್ಟು ರಾಶಿ ನಕ್ಷತ್ರಗಳವರೆಗಂತೂ ನೆಮ್ಮದಿಯ ಬದುಕು ಕಾಣುವುದು ಬಹಳ ಕಷ್ಟವಾಗಿದೆ ಹಾಗಾಗಿ ಈಗಾಗಲೇ ಸಾಕಷ್ಟು ಅದರ ಒಂದು ಪ್ರಭಾವ ಈಗಾಗಲೇ ಪ್ರಾರಂಭ ಆಗಿದೆ ಆ ಪ್ರಾರಂಭ ಮುನ್ಸೂಚನೆಯೇ ತಡ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿಯಲ್ಲಿ ಕಣ್ಣೀರು ಹಾಕುವಂಥ ಜನ ಸಾಕಷ್ಟು ಜನ ಎದುರಾಗ್ತಾ ಇದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಬಹಳ ಎಚ್ಚರಿಕೆ ಬೇಕಾಗಿದೆ ಇರ್ತಕ್ಕಂಥ ದೋಷ ಪರಿಹಾರಕ್ಕಾಗಿ ತಾವು ಅನುಗ್ರಹಕ್ಕೋಸ್ಕರ ಅಂದರೆ ತಾವೇನು ಸಂಕಲ್ಪ ಮಾಡ್ತಿರೋ ಆ ಸಂಕಲ್ಪ ಪರಿಪಕ್ವವಾಗಿ ಸಿದ್ಧಿಪಡಿಸ್ಕೋಬೇಕಾಗಿದೆ ಇದಕ್ಕಾಗಿ ನೀವು ಮಾಡುವಂತಹ ಪ್ರತಿಯೊಂದು ಕಾಯಕದಲ್ಲೂ ಯಶಸ್ಸಿಗೋಸ್ಕರ ಹನುಮನ ಪ್ರಾರ್ಥನೆ ನಿತ್ಯ ಆಗಬೇಕಾಗಿದೆ ಮನೋಜವಂ ಆರ್ಧದಲ್ಲೇ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾ ಬೃಷ್ಟಂ ವಾತಾತ್ಮಜಂ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ ಹೀಗೆ ಹನುಮ ಪ್ರಾರ್ಥನೆ ಮಾಡೋದರಿಂದ ಎಂತಹ ಗ್ರಹಣ ದೋಷವಾದರೂ ಸಹಿತ ದೂರ ಆಗುತ್ತೆ ಅಂತ ಒಂದಿಷ್ಟು ಆಧಾರಗಳಿದೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ತಂತ್ರಸಾರಗಳಿದೆ ತಂತ್ರಸಾರಗಳಲ್ಲಿ ಇಲ್ಲಿವರೆಗೂ ತಾವು ಸಾಕಷ್ಟು ತಂತ್ರಗಳನ್ನು ಸಾಕಷ್ಟು ಹೇಳಿರ್ತಕ್ಕಂಥ ವನಸರಿಗಳ ಅಥವಾ ಯಂತ್ರಗಳ ಆ ವಿಶೇಷವಾಗಿರ್ತಕ್ಕಂಥ ತಂತ್ರಗಳನ್ನು ತಾವೆಲ್ಲರೂ ಸಹಿತ ಉಪಾಸನೆ ಮಾಡ್ತಿದ್ದೀರಿ ಮಾಡಿದ್ದೀರಿ ಮಾಡ್ತಾ ಇದ್ದೀರಿ ಅದರಿಂದ ಸಾಕಷ್ಟು ಫಲವನ್ನು ಕಂಡಿದ್ದೀರಿ ಫಲವನ್ನು ಸಿಕ್ಕಿ ಅದರಿಂದ ಸುಖ ಸಂತೋಷವನ್ನು ಕಂಡು ಪುನಃ ನಮಗೆ ಕರೆ ಮಾಡೂ ತಿಳಿಸಿದ್ದೀರಿ ಒಂದಷ್ಟು ಜನಕ್ಕೆ ಕರೆ ಮಾಡಿದ್ರೂ ಸಹಿತ ಸಿಕ್ತಿಲ್ವಲ್ಲ ಅಂತಕ್ಕಂಥದರ ಮನೋವ್ಯತೆ ಬಾಧೆಯಲ್ಲಿದ್ದೀರಿ ಆದರೆ ಭಯಪಡಬೇಕಾದಿಲ್ಲ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಬಂಧುಗಳಿಗೆ ಇಲ್ಲಿ ನಡೆಯುವಂಥ ಇಲ್ಲಿ ಹೇಳುವಂತಹ ಒಂದಷ್ಟು ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಅದರಂತೆ ನೀವು ನಡೆದು ಅದರಲ್ಲಿ ಸಾಕಷ್ಟು ಫಲವನ್ನು ಕಂಡುಕೊಂಡ್ರೆ ಅದೇ ಸಂತೋಷ ಪಡತಕ್ಕಂಥ ವಿಚಾರ ಒಟ್ಟಾರೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಿಳಿಸುವಂತಹ ಪ್ರತಿಯೊಂದು ವಿಚಾರವನ್ನು ಸಹಿತ ಸ್ವಾಗತಿಸಿ ಅದರಲ್ಲಿರ್ತಕ್ಕಂಥ ಸ್ವಾರಸ್ಯಕರವಾದಂಥ ವಿಚಾರಗಳನ್ನು ತಿಳ್ಕೊಂಡು ಇನ್ನೂ ನಾಲ್ಕಾರು ಜನಕ್ಕೆ ನಿಮ್ಮಿಂದ ತಿಳಿಸುವಂತಹ ಕ್ರಮ ನಡೀತಿದ್ದಲ್ಲ ಇದೊಂದು ಮಹಾಯಜ್ಞ ಈ ಯಜ್ಞದಲ್ಲಿ ಪಾಲ್ಗೊಳ್ತಕ್ಕಂತಹ ಪ್ರತಿಯೊಬ್ಬರಿಗೂ ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ಇರಲಿ ಹಾಗೆ ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರದಲ್ಲೂ ಸಹಿತ ಚಂದ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ ಚಂದ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಇವತ್ತು ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ಬಹುದು ಮಂಗಳವಾರ ಅಂದ ತಕ್ಷಣ ಒಂದಷ್ಟು ಜನಕ್ಕೆ ಅಸಮಾಧಾನ ಇರಬಹುದು ಆದರೆ ಈ ಮಂಗಳವಾರ ನಿಜಕ್ಕೂ ಶುಭವನ್ನೇ ತರುತ್ತೆ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನವೂ ಹೌದು ಹಾಗೆ ಇವತ್ತು ಯಾರು ಏನು ಅಂದುಕೊಂಡ್ರೂ ಆಯಾ ಕೆಲಸಗಳಲ್ಲಿ ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಆದರೆ ಈ ಶುಭ ಮಂಗಳವಾರ ತಾವು ಮಾಡಬೇಕಾದ್ದು ಕೆಂಪು ಪುಷ್ಪಗಳಿಂದ ಕೆಂಪು ಗಂಧ ಕೆಂಪು ಪುಷ್ಪ ಕೆಂಪು ವಸ್ತ್ರ ಕೆಂಪು ದಾರ ಇಂಥದ್ದರಿಂದ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆದೇವರಿಗೆ ಪ್ರಾರ್ಥನೆ ಮಾಡಿ ಮನೆ ದೇವರಿಗೆ ಒಂದಿಷ್ಟು ಗಂಧವನ್ನು ಹಚ್ಚಿ ಅದೇ ಗಂಧವನ್ನು ಪ್ರಸಾದದ ರೂಪದಲ್ಲಿ ನೀವು ಹಚ್ಚಿಕೊಂಡು ತದನಂತರ ನಿಮ್ಮ ಕಾಯಕಕ್ಕೆ ತಾವು ಮುಂದಾದರೆ ಖಂಡಿತ ಸಾಕಷ್ಟು ಒಳ್ಳೆ ಫಲಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಗುರುಶೀಗ ಪಂಚಾಂಗ ಶ್ರವಣ ಮಾಡೋಣ ಖಂಡಿತಮ್ಮ ಭಗವತಿ ಶ್ರೀ ರಾಜರಾಜೇಶ್ವರಿ ನಮಃ ಚಕ್ರೇಶ್ವರಿ ಬಾಲಾ ತ್ರಿಪರಸುಂದರಿ ದೇವತಾಭ್ಯೋ ನಮಃ ಬ್ರಾಹ್ಮಿ ಮಹೇಶ್ವರಿ ಕೋಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕ ಮಹಾಕಾಳಿ ಮಹಾಲಕ್ಷ್ಮಿ ಸಮೇತ ಶ್ರೀಮದ್ ಮಹಾಲಲಿತಾಂಬಲಾ ಬಲಾ ತ್ರಿಪರಸುಂದರಿ ದೇವತಾಭ್ಯೋ ನಮಃ ವ್ಯಾಧೇವೀ ಸರ್ವತೀಷು ಮಾತೃರೂಪೇಣ ಸಂಸದೆ ನಮಸ್ತಸ ನಮಸ್ತಿಸಿ ನಮಸ್ತಸ ನಮೋ ನಮಃ ಭಗವತೀ ಶ್ರೀ ಲಲಿತಾರಾಜರಾಜೇಶ್ವರೀನ್ನಮಃ ಶ್ರೀವಿಕಾರಿ ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮುತು ಜ್ಯೇಷ್ಠ ಮಾಸ ಕೃಷ್ಣಪಕ್ಷ ಇಪ್ಪತ್ತೈದು ಆರು ಎರಡು ಸಾವಿರದ ಹತ್ತೊಂಬತ್ತು ಮಂಗಳವಾರ ಅಷ್ಟಮಿ ಉತ್ತರಾಭಾದ್ರ ನಕ್ಷತ್ರ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ ಬುಧ ಇರ್ತಕ್ಕಂಥ ಆಸ್ಥಾನ ಎರಡೂ ಮಹತ್ತರವಾಗಿದೆ ಆದರೆ ಕೆಲಸ ಕಾರ್ಯಗಳಲ್ಲಿ ಮಾತ್ರ ಒಂದಷ್ಟು ಜನಕ್ಕೆ ಅಸಮಾಧಾನ ಇದೆ ಆದರೆ ಸಂಪೂರ್ಣವಾದಂತಹ ಫಲವನ್ನು ಒಂದಷ್ಟು ರಾಶಿ ನಕ್ಷತ್ರಗಳವರು ಇವತ್ತಿನ ದಿವಸ ನಿಮ್ಮ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು ಒಂದಷ್ಟು ಜನಕ್ಕೆ ಮಂಗಳವಾರದ ಕೆಲಸ ಹೇಗಪ್ಪ ಅಂತ ಸಂಕಲ್ಪ ಮಾಡಿದರೂ ಮಂಗಳವಾರದಂದು ಸಾರಿ ಸಾಕಷ್ಟು ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ತಂತ್ರಸಾರ ಇವತ್ತಿದೆ ಇವತ್ತು ನೀವೇ ಮಾಡಬೇಕಾಗಿರ್ತಕ್ಕಂಥದ್ದು ಹನುಮನ ಕ್ಷೇತ್ರದಲ್ಲಿ ಮನೋಜವಂ ವಾರತದಲ್ಲಿ ವೇಗಂ ಛತೇಂದ್ರಿಯಂ ಬುದ್ಧಿಮತಾಂಬರಿಷ್ಠಂ ವಾತಾತ್ಮಜಂ ವಾನರಋದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾನ್ ಹೀಗೆ ಕ್ಷೇತ್ರದಲ್ಲಿ ಹೋಗಿ ಸ್ವಾಮಿಯ ಸಾನಿಧ್ಯದಲ್ಲಿ ಒಂದಷ್ಟು ಮಧುಪರ್ಕವನ್ನು ಹಾಲು ಹಣ್ಣು ಅಥವಾ ಜೇನುತುಪ್ಪ ಅಥವಾ ಹಣ್ಣು ಜೇನುತುಪ್ಪವನ್ನು ಮಧುಪರ್ಕವನ್ನು ಕೊಟ್ಟು ಪ್ರಾರ್ಥನೆ ಮಾಡೋದರಿಂದ ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಇಷ್ಟಾರ್ಥ ಸಿದ್ಧಿಗೂ ಸಹಿತ ಮಾಡುವಂತಹ ಅನುಷ್ಠಾನಗಳು ಪೂಜಾ ಕೈಂಕರ್ಯಗಳು ಧ್ಯಾನ ಯೋಗ ಸಿದ್ಧಿ ಇದೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಹಾಗೆ ಮೊನ್ನೆಯಷ್ಟೇ ವಿಶ್ವಯೋಗ ದಿನಾಚರಣೆ ಮೊನ್ನೆಗಷ್ಟೇ ಸೀಮಿತವಾಗಿರಬಾರದು ಪ್ರತಿನಿತ್ಯ ಕಾಯಕದಲ್ಲೂ ಯೋಗವನ್ನು ಮಾಡಿ ಯೋಗದಿಂದ ಆರೋಗ್ಯವನ್ನು ಸಿದ್ಧಿಪಡಿಸ್ಕೊಂಡು ಪ್ರತಿಯೊಬ್ಬರ ಮನೆ ಮನಸ್ಸಲ್ಲೂ ಸಹಿತ ಶಾಂತಿ ನೆಮ್ಮದಿಯನ್ನು ತಂದುಕೊಳ್ಬೇಕು ಭಗವಂತ ಎಲ್ಲ ಸ್ಥಿತಿಗತಿಗಳನ್ನು ಸಹಿತ ಭಗವಂತ ದಯಪಾಲಿಸ್ತಿರ್ತಾನೆ ಆದರೆ ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು ಹೇಗೆ ಅದನ್ನು ಬರ್ಮಾಡ್ಕೊಳ್ಬೇಕು ಅದರಿಂದ ಏನೆಲ್ಲ ಲಾಭ ನಷ್ಟಗಳನ್ನು ಸಿದ್ಧಿಪಡಿಸ್ಕೋಬೇಕು ಎಂಬತಕ್ಕಂತಹ ಒಂದು ಮನಸ್ಥಿತಿ ಮನುಷ್ಯನೇ ತಂದುಕೊಳ್ಬೇಕು ಯಾಕೆಂದರೆ ಮನುಷ್ಯನಿಗೆ ಮಾತ್ರವೇ ಅತೀತವಾದಂತಹ ಜ್ಞಾನ ಇರತಕ್ಕಂಥದ್ದು ಜಲಚರಗಳು ಪ್ರಾಣಿ ಪಕ್ಷಿಗಳು ಈ ಸುಂದರವಾದಂತಹ ಪ್ರಕೃತಿಯ ಮಡಿಲಲ್ಲಿ ವಾಸ ಮಾಡ್ತಕ್ಕಂಥ ಸಾಕಷ್ಟು ಕ್ರಿಮಿಕೀಟಗಳಿದ್ರು ಆ ಹೊತ್ತಿನ ಊಟಕ್ಕಾಗಿ ಮತ್ತೆ ಮುಂದೆ ಏನು ಅನ್ನೋದು ಆ ಕ್ಷಣದ ಒಂದು ಸುಖ ಸಂತೋಷ ಅಷ್ಟೇ ಈ ಚ ಯೋಚನೆ ಮಾಡ್ತಾರೆ ಆದರೆ ಮನುಷ್ಯನ